ನಮ್ಮ ದೇಶನ ಹಾಳು ಮಾಡ್ತಾ ಇದ್ದಾರೆ. ಇನ್ನೊಂದು ವರ್ಷದಲ್ಲಿ ಅವ್ರು ಏನಾರ ಬಂದ್ರೆ ನಮ್ಮ ದೇಶನ ಮಾರ ಆಗ್ತಾರೆ. ಅವರ ಕ್ಯಾಬಿನೆಟ್ ಅಲ್ಲಿ ಏನಿದ್ದಾರೆ ಎಲ್ಲ ಕಳ್ಳರುಗಳೇ. ನಮ್ಮ ದೇಶನ ಉದ್ಧಾರ ಮಾಡ್ಲಿಕ್ಕೆ ಅವ್ರು ಬಿಡ್ತಾ ಇಲ್ಲ. ದಿಮ್ಮವರ್ಗದವರಂತೂ ಸತ್ತೋದ್ರು ಬಿಡಿ, ಕೊಚ್ಚೆನ ನಾವು ಕ್ಲೀನ್ ಮಾಡ್ಕೋಬೇಕು. 10 ಜನ ಕೆಟ್ಟವರಿದ್ರು ಒಬ್ಬ ಒಳ್ಳೆಯವನಿದ್ರೆ ಒಳ್ಳೆಯವನ್ನ ಉದ್ಧಾರ ಮಾಡಕ್ ಬಿಡಕ್. ನಮ್ಮ ದೇಶ ಫಸ್ಟು, ಆಮೇಲೆ ಉಳಿದ ದೇಶ. ನಾನೇ ಹೇಳೋದೇನು ಗೊತ್ತಾ, ಈಗ ಮೋದಿಯವ್ರು ಬಂದು ಅವರೇನು ಕೆಟ್ಟದ್ದು ಮಾಡಿದ್ದಾರೆ ಅಂತ ನಾವು ಹೇಳಕ್ಕೆ ಇಷ್ಟಪಡಕ್ಕಲ್ಲ. ಅವ್ರು ಇಂಟರ್ನ್ಯಾಷನಲಲ್ಲಿ ಒಳ್ಳೆ ನೇಮ್ ಮಾಡಿದ್ದಾರೆ, ಅದೆಲ್ಲ ಚೆನ್ನಾಗಿದೆ, ಅದು ಅದ್ರ ಬಗ್ಗೆ ನಾವು ಎರಡು ಮಾತಿಲ್ಲ. ಬಟ್ ನಮ್ಮ ದೇಶದೊಳಗೆ ಆಂತರಿಕ ಇದು ಏನಿದೆ ಅದನ್ನು ಅವರು ಯಾವುದೇ ಕಾರಣಕ್ಕೂ ಮೇಲೆ ತರಲಿಕ್ಕೆ ಆಗ್ತಾ ಇಲ್ಲ. ಅವರು ಹೇಳಿದ ಆಶ್ವಾಸನೆಗಳನ್ನ ಯಾವುದೂ ಅವ್ರು ಕೊಟ್ಟಿಲ್ಲ. ಆಮೇಲೆ ಎಲ್ಲ ರೇಟು, ಗ್ಯಾಸು, ಪೆಟ್ರೋಲು, ಡೀಸೆಲ್ಲು, ಇದೆಲ್ಲ ಎಲ್ಲ ರೇಟು ಜಾಸ್ತಿ ಆಗಿದೆ. ಆಮೇಲೆ ಈಗ ಅವ್ರು ಹೇಳ್ತಾರೆ ಈಗ ಅಕ್ಕಿ ಕೊಡೋಕೆ ಆಗ್ತಾಯಿಲ್ಲ ಅಂತಾರೆ. ಅದು ಇವು ಕರ್ನಾಟಕ ಗೌರ್ಮೆಂಟು ಮತ್ತು ಬಿ ಜೆ ಪಿ ಗೌರ್ಮೆಂಟ್ ಮಧ್ಯೆ ಕಿತ್ತಾಟದಲ್ಲಿ ಈ ಬಡವರಿಗೆ ಅನ್ಯಾಯ ಆಗ್ತಾಯಿದೆ. ಅದೇ ರೀತಿ ನಾನು ಹೇಳ್ತಿದ್ದೆ ಅಂತಾರೆ, ಮೋದಿ ಕೆಟ್ಟವರು ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಅದರಲ್ಲಿ ನಮ್ಮ ದೇಶದ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡಬೇಕು. ಆಂತರಿಕ ನಮ್ಮ ಬಡಸ್ತನ ಏನಿದೆ, ಈಗ ಎಲ್ಲ ಬಂದರು, ಜಿಯೋ ಬಂದರು, ಅವ್ರು ಬಂದರು, ಇವ್ರು ಬಂದರು, ಎಲ್ಲ ಪ್ರೈವೇಟೈಸ್ ಮಾಡಿ ನಮ್ಮ ದೇಶನ ಹಾಳು ಮಾಡ್ತಾ ಇದ್ದಾರೆ. ಇನ್ನೊಂದು ವರ್ಷದಲ್ಲಿ ಅವ್ರು ಏನಾರ ಬಂದರೆ ನಮ್ಮ ದೇಶನ ಮಾರ ಆಗ್ತಾರೆ. ಹಂಗಾಗಿ ಅದಕ್ಕಾಗಿ ನಾನು ಮೋದಿಯವ್ರಿಗೆ ಸಪೋರ್ಟ್ ಮಾಡ್ತೀನಿ, ಮೋದಿಯವ್ರು ಸಪೋರ್ಟ್ ಮಾಡೋಕ್ಕಿಲ್ಲ ಅಂತಲ್ಲ. ಬಟ್ ಮೋದಿ ಸಪೋರ್ಟ್ ಆಗಿ ಅವರ ಕ್ಯಾಬಿನೆಟ್ಸಲ್ಲಿ ಏನಿದ್ದಾರೆ ಎಲ್ಲ ಕಳ್ಳರುಗಳೇ. ಒಬ್ಬನಿಟ್ಕೊಂಡು ಏನು ಮಾಡೋದು, 20 ಜನ ಒಳ್ಳೆಯವರು ಕೆಟ್ಟವರಿದ್ದು ಒಬ್ಬನಿಟ್ಕೊಂಡು ಏನು ಮಾಡೋದು. ಇಂಟರ್ನ್ಯಾಷನಲ್ ಲೆವೆಲ್ ಒಳ್ಳೆ ನೇಮ್ ಮಾಡಿದ್ದಾರೆ, ಅದ್ರ ಬಗ್ಗೆ ನಾನು ಎರಡು ಮಾತಾಡಲ್ಲ. ಅದು ಇವತ್ತು ನಮ್ಮ ಇಡೀ ಪ್ರಪಂಚ ನೋಡ್ತಾ ಐತೆ, ಅದನ್ನೆಲ್ಲ ನಾವು ಎಲ್ಲ ಒಪ್ಕೊಳ್ಳೋಂಥ ವಿಷಯ. ಈಗ ನಮಗೆ ಏನಾಗಿದೆ ಅಂತ ಅಂದರೆ ಇಲ್ಲಿ ಅವರು ಒಬ್ಬರು ಇದ್ದು ಏನು ಮಾಡೋಕ್ಕೂ ಆಗ್ತಾ ಇಲ್ಲ. ಒನ್ ಮೇನ್ ಆರ್ಮಿ ಆಗಿವರೆ, ಒನ್ ಮೇನ್ ಆರ್ಮಿ ಆಗಿರೋದ್ರಿಂದ ಅವ್ರು ಏನು ಮಾಡ್ತಾರೆ, ಅವ್ರು ಎಲ್ಲಿ ಹೊಡಿಬೇಕೋ ಏನು ಮಾಡಬೇಕು ಅದನ್ನೇನು ಹೊಡ್ತಾರೋ ಆ ಪಕ್ಷದೊಳಗಡೆ ಮಾಡ್ತಾರೆ. ನಮ್ಮ ದೇಶನ ಉದ್ಧಾರ ಮಾಡಲಿಕ್ಕೆ ಅವ್ರು ಬಿಡ್ತಾ ಇಲ್ಲ. ಈಗ 29 ವರ್ಷ ಅಂತ ಅಂದು 9 ವರ್ಷದಲ್ಲಿ ಅವ್ರು ಏನು ಮಾಡಿದ್ದಾರೆ ಈ 70 ವರ್ಷದಿಂದ ಬೇರೆ ಗೌರ್ಮೆಂಟ್ಗಳಿದ್ದು ಅವ್ರೇನು ಮಾಡಿದ್ದಾರೆ, ಬ್ರಿಟಿಷ್ನರ ಕಾಲದಲ್ಲಿ ಏನಿತ್ತು, ಬ್ರಿಟಿಷ್ನವ್ರು ಇದ್ದರು ಹೋದರು, ಅದಾದಮೇಲೆ ಎಷ್ಟು ನಮ್ಮ ದೇಶ ಮುಂದುವರಿತು. 9 ವರ್ಷದಲ್ಲಿ ಮುಂದುವರಿತಾ, 70 ವರ್ಷದಲ್ಲಿ ಮುಂದುವರಿತಾ, 9 ವರ್ಷದಲ್ಲಿ ಏನೂ ಮುಂದುವರೆದಿಲ್ಲ. ಇನ್ನೂ ಜಾಸ್ತಿ ಬೆಲೆ, ನೀವು ಹೇಳ್ದಂಗೆ ಎಲ್ಲ ರೇಟ್ಗಳು ಜಾಸ್ತಿ ಮಾಡಿದ್ದಾರೆ, ಎಲ್ಲ ರೇಟ್ಗಳು ಒಳಗಿದ್ರು ಬಡವರು ಬಗ್ಗರು ನಾವು ಬದುಕಂಗೇ ಇಲ್ಲ. ಮಧ್ಯಮ ವರ್ಗದವರಂತೂ ಸತ್ತೋದ್ರು ಬಿಡಿ, ಮಧ್ಯಮ ವರ್ಗದವ್ರದ್ರಲ್ಲಿ ಏನೇನೂ ಇಲ್ಲ, ಎಲ್ಲ ಸತ್ತೋದ್ರು. ಅವ್ರು ಮಧ್ಯಮ ವರ್ಗದವರು ಇವತ್ತು ಯಾವ ಥರ ಆಗಿರಂದ್ರೆ ಕೂಲಿ ಕಾರ್ಮಿಕರು ಹಂಗೆ ಹೆಂಗೋ ಜೀವನ ಮಾಡ್ತಾರೆ, ಅತಿ ಶ್ರೀಮಂತರಿಗೆ ಅನುಕೂಲ ಆಗ್ತಾಯಿದೆ, ಅವರು ಬದುಕ್ತಾ ಇದ್ದಾರೆ. ಮಧ್ಯಮ ವರ್ಗದವರಂತೂ ಕಂಪ್ಲೀಟ್ಲಿ ಅವನು ಮೇಲೆ ಕೂಲಿ ಮಾಡೋಕ್ಕೂ ಆಗಲ್ಲ, ಇಲ್ಲ ಮೇಲೆ ಹೋಗೋಕ್ಕೂ ಆಗಲ್ಲ ಅನ್ನೋ ರೀತಿಲಿ ತಂದಿಟ್ಟಾರೆ. ಆ ಥರ ಇವರು ಇರಲಿ, ಭಾಳ ಎಲ್ಲ ಯೋಚನೆ ಮಾಡಬೇಕು. ಎಲ್ಲ ಭಾಳ ಮುಖ್ಯವಾಗಿ ನಮ್ಮ ದೇಶನ ಉಳಿಸ್ಕೋಬೇಕು. ನಮ್ಮ ದೇಶದ ಉಳಿಸ್ಕೊಳ್ಳೋ ತಕ್ಕನಾಗಿ ಹೊರಗಡೆನೂ ಕೂಡ ಅವರು ಈಗ ಇಂಟರ್ನ್ಯಾಷನಲ್ ಲೆವೆಲ್ಲಿ ಒಳ್ಳೆ ನೇಮ್ ಮಾಡ್ತಾ ಇದ್ದಾರೆ. ನಮಗೂ ಅದು ಟಿ ವಿನಲ್ಲಿ, ನ್ಯೂಸಲ್ಲಿ, ಆ ಮ್ಯಾಗ್ಝಿನ್ಗಳಲ್ಲಿ ಎಲ್ಲ ನೋಡಿದಾಗ ನಮಗೂ ಖುಷಿಯಾಗುತ್ತೆ. ಬಟ್ ಇಲ್ಲಿ ಏನಾಗುತ್ತೆ ಅಂದರೆ ನಾವು ಆಂತರಿಕವಾದ ನಮ್ಮದು ನಾವು ಮೊದಲು ನೋಡ್ಕೋಬೇಕು. ನಮ್ಮ ದೇಶದಲ್ಲಿ ಬಿದ್ದಂಥ ಕೊಚ್ಚೆನ ನಾವು ಕ್ಲೀನ್ ಮಾಡ್ಕೋಬೇಕು. ಆ ಕ್ಲೀನ್ ಮಾಡೋದ್ರಲ್ಲಿ ಬೇರೆ ದೇಶದ ಕೊಚ್ಚೆಗಳು ಕ್ಲೀನ್ ಮಾಡೋಕ್ಕೆ ಹೋದರೆ ಅದು ಪ್ರಯೋಜನ ಆಗಲ್ಲ ಅಂತ. ಇಲ್ಲ, ತಪ್ಪು ಅಂತ ನಾನು ಹೇಳ್ತಾರೆ, ಹೋಗಲಿ ವಿದೇಶಕ್ಕೆ ಹೋಗಲಿ, ನಾನು ಹೋಗ್ತಾ ಇರೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಹೋಗಲಿ, ಇಲ್ಲಿ ನಮ್ಮ ದೇಶಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಅಥವಾ ಫಂಡ್ ತೊಗೊಳ್ಳಿಕ್ಕೆ ಅವ್ರು ಹೋಗೋದು ಸಹಜ, ಹೋಗ್ತಾರೆ, ಹೋಗಲಿ, ಅದನ್ನು ನಾನು ತಪ್ಪು ಅಂತ ಇಲ್ಲ. ಅದೇ ಇಂಟ್ರೆಸ್ಟನ್ನು ನಮ್ಮ ದೇಶದ ಬಗ್ಗೆನೂ ತಗೋಬೇಕು. ಸೂಕ್ತ ಪರಿಹಾರ ಏನಿಲ್ಲ, ಅವರು ಎಲ್ಲ ಮಾಡ್ತಾ ಇರೋದು ಕರೆಕ್ಟಾಗಿದೆ. ಬಟ್ ನಮ್ಮ ದೇಶದ ಆಂತರಿಕವಾದ ಒಂದು ಭಿನ್ನಾಭಿಪ್ರಾಯಗಳು ಇವರಲ್ಲಿ ಏನಿದೆ, ಒಳ ರಾಜಕೀಯ. ಈಗ ನೋಡಿ, ಈಗ ಅವರು ಅಧಿಕಾರಕ್ಕೆ ಬಂದಾಗ ನಾನು 100 ದಿವಸದಲ್ಲಿ ನಾನು ಫಿಶ್ ಬ್ಯಾಂಕ್ ಅಮೌಂಟ್ ಏನಿದೆ, ಬ್ಲ್ಯಾಕ್ ಮನಿ ಏನಿದೆ ಎಲ್ಲ ತರ್ತೀನಿ, ಅಕೌಂಟ್ಗೆ ಹಾಕ್ತೀವಿ ಅಂತ ಎಲ್ಲ ಹೇಳಿದರು. ಈಗೇನು ಮಾಡಿದ್ದಾರೆ ಅವರು, ಗ್ಯಾಸ್ ಇಟ್ಕೊಂಡು ಬಂದರು, ಗ್ಯಾಸ್ ಇಟ್ಕೊಂಡು ಬಂದು ಮಾಡಿದರು. ಹಾಗೆ ಇವತ್ತು ಗ್ಯಾಸ್ ಎಲ್ಲ ಅದು ರೇಟ್ ಜಾಸ್ತಿ ಆಗಿದೆ, ನಾವು ಸಬ್ಸಿಡಿ ಕೊಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂತ ಇವು ಅಧಿಕಾರಕ್ಕೆ ಬರೋದಕ್ಕೆ ನೋಡಿ, ಎಕನಾಮಿಕಲಿ ಕಂಪ್ಲೀಟ್ ಅದು ಎಕನಾಮಿಕಲಿ ಓದ್ದವನಿಗೆ ಅದು ಅರ್ಥ ಆಗೋದು. ಅದು ನೋಡಿದಾಗ ನಿಮ್ಗೆ ಏನು ಅನಿಸುತ್ತೆ ಅಂತ ಅಂದಾಗ, ಒಂದು ರೀತಿ ಇವ್ರು ಮಾಡ್ತಾ ಇರೋದು ಏನಿದೆ ಅಂತ ಅಂದಾಗ ಇಂಟರ್ನ್ಯಾಷನಲ್ ಇವ್ರು ನೇಮ್ ಮಾಡ್ತಾವ್ರೆ. ಈಗ ನೋಡಿ, ನಮ್ಮ ಬಿ ಜೆ ಪಿ ಗೌರ್ಮೆಂಟ್ಗೆ ಎಲೆಕ್ಷನ್ ಮಾಡಲಿಕ್ಕೆ ಬಂದರು, ಎಷ್ಟು ಸಲ ಬಂದರು, ಎಷ್ಟು ಎನರ್ಜಿ ವೇಸ್ಟ್ ಅದು, ಯಾರು ದುಡ್ಡು ಅದು, ಹಾಂ ದುಡ್ಡು ಯಾರ್ದು ಅದು, ಬಡವ್ರ ಬಗ್ಗರಿಗೆ ಅದು ಹಂಚಿದ್ರೆ ಎಷ್ಟಾಗೋದು ಅದು.
ಸಾವಿರಾರು ಕೋಟಿಗಳು ದುಡ್ಡುಗಳನ್ನ ಇವರು ಅಲ್ಲಿ ಇಲ್ಲಿ ಸುತ್ತೋದಕ್ಕೆ ದುಡ್ಡು ಇದು ಮಾತ್ರ. ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗ್ತಾನೆ ಬರಲಿ, ಅದ್ರ ಬಗ್ಗೆ ಅವ್ರು ಹೋಗೋದ್ರ ಬಗ್ಗೆ ನಾನು ಅವ್ರಿಗೆ ಗೌರವ ಕೊಡ್ತೀನಿ. ನಾನು ಒಟ್ಟಿ ನಾನು ಬಿ ಜೆ ಪಿ ವೋಟ್ ಹಾಕಿರೋನೆ. ಕೆಲವೊಂದು ವಿಷಯಗಳು ನೋಡಿದಾಗ ಅವರೆಲ್ಲ ಮಾಡ್ತಾ ಇರೋದು ಭಾಳ ತಪ್ಪಿದೆ ತಪ್ಪಿದೆ ಅಂತ ಅಂದಾಗ ಅವರೊಬ್ಬರೇ ಮೋದಿ ಒಬ್ಬರು ಸರಿಯಾಗಿದ್ದಾರೆ, ಅವ್ರ ಜೊತೆಗಿರೋರು ಸರಿ ಇಲ್ಲ ಖಂಡಿತವಾಗ್ಲೂ ನಾನು ಹೇಳಕ್ ಇಷ್ಟ ಅವರಿಂದ ಹಾಳಾಗಿ ಹೋಗ್ತಾ ಇರೋದು ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ. ಈಗ ಅವರು ಏನಾಗಿದೆ ಸರ್, ನಾವು 10 ಜನ ಕೆಟ್ಟವರಿದ್ದು ಒಬ್ಬ ಒಳ್ಳೆಯವನಿದ್ರೆ ಒಳ್ಳೆಯವನ್ನ ಉದ್ಧಾರ ಮಾಡೋಕೆ ಬಿಡಕಲ್ಲ. ಇವರೇನಾದ್ರೂ ಮಾಡೋ ಇಂಟರ್ನಲ್ಲಿ ಈಗ ಒಂದು ಮನೇಲಿ 10 ಜನ ಒಂದು ಸಂಸಾರ ಐತೆ ಅಂದಾಗ ದೊಡ್ಡ ಮನುಷ್ಯಾಗಿ ನೀವು ದೊಡ್ಡವರಾಗಿದ್ದಾಗ ನಿಮ್ಮನ್ನು ಬೆಳೆಯಕ್ಕೆ ಬಿಡಕಲ್ಲ. ಈಗ ನಿಮ್ಮ ಮಾತು ನಿಮ್ಮದೇ, ಅವ್ರ ಮಾತು ಅವ್ರದ್ದೆ, ಇನ್ನೊಬ್ಬರ ಮಾತು ಇವ್ರದ್ದೆ, ಹಂಗೆ ಆ ಥರ ಮಾಡ್ತಾರೆ. ಆ ಥರ ಆಗಬಾರ್ದು. ಅದನ್ನು ಅದನ್ನು ಕಂಟ್ರೋಲ್ ತೊಗೊಳಕ್ಕೆ ಕೆಪಾಸಿಟಿ ಇದ್ದರೆ ಮಾತ್ರ ನಮ್ಮ ದೇಶ ಫಸ್ಟು, ಆಮೇಲೆ ಉಳಿದ ದೇಶಗಳು. ಆಗಿಲ್ಲ ಖಂಡಿತವಾಗ್ಲೂ ನಮ್ಮ ದೇಶದ ಬಿ ಜೆ ಪಿ ಗೌರ್ಮೆಂಟಿಂದ ನಮ್ಮ ದೇಶನ ನಮ್ಮ ಅವರ ಬಿ ಜೆ ಪಿ ಗೌರ್ಮೆಂಟ್ ಮಿನಿಸ್ಟರ್ಗಳನ್ನ ಅವ್ರು ಕಂಟ್ರೋಲಿಗೆ ತಗೊಳಕ್ಕೆ ಹಾಗೇ ಇಲ್ಲ, ಖಂಡಿತವಾಗ್ಲೂ ಆಗಿಲ್ಲ. ಮುಖ್ಯ ಕಾರಣ ಯಾರು ಅಂತಿದೆ? ಮುಖ್ಯ ಕಾರಣ ಅದು ಅದು ಅವರವರ ವೈಯಕ್ತಿಕ, ಅವನ್ನೆಲ್ಲ ನಾವು ಹೇಳೋಕ್ಕಾಗಲ್ಲ. ಅದು ಅವರವ್ರ ವೈಯಕ್ತಿಕ, ಅದು ಅದು ಅವರು ಅವ್ರಿಗೆ ಗೊತ್ತಿರ್ತದೆ, ಅದೆಲ್ಲ ಅವ್ರಿಗೆ ಗೊತ್ತಿರ್ತದೆ. ಆದರೂ ವಿಧಿ ಇಲ್ಲ, ಒದಾಡ್ತಾವ್ರವ್ರು ಅಷ್ಟೇ, ಅದು ಬಿಟ್ಟರೆ ಬೇರೆ ಇನ್ನೇನಿಲ್ಲ.